ದೀಪಾವಳಿ ಹಬ್ಬದ ಪ್ರಯುಕ್ತ ಶಾಸಕ ಸಿಟಿ ರವಿ ಚಿಕ್ಕಮಗಳೂರು ನಗರದ ಪೆನ್ಷನ್ ಮೊಹಲ್ಲಾದಲ್ಲಿ ಪೌರ ಕಾರ್ಮಿಕರ ಪಾದಪೂಜೆ ಮಾಡಿ ಪಾದಕ್ಕೆ ಹೂವನಿಟ್ಟು ಕಾಲಿಗೆ ಬಿದ್ದು ನಮಸ್ಕರಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಪ್ರಧಾನಿ ಮೋದಿ ಗಡಿಯಲ್ಲಿ ಸೈನಿಕರ ಜೊತೆ ದೀಪಾವಳಿ ಆಚರಿಸುತ್ತಿದ್ದಾರೆ. ಅವರು ಗಡಿ ಕಾಯುವ ಸೈನಿಕರ ಜೊತೆ ದೀಪಾವಳಿ ಆಚರಿಸಿದರೆ ನಾವು ಆರೋಗ್ಯದ ರಕ್ಷಣೆಗೆ ಪ್ರತಿನಿತ್ಯ ಹೋರಾಟ ಮಾಡುವ ಪೌರ ಕಾರ್ಮಿಕರ ಜೊತೆ ದೀಪಾವಳಿ ಆಚರಿಸುತ್ತಿದ್ದೇವೆ. ಪೌರ ಕಾರ್ಮಿಕರಿಗೆ ಪಾದಪೂಜೆ ಮಾಡಿದ್ದು ನಮ್ಮ ಬದುಕಿನಲ್ಲೇ ಒಂದು ಚಿರಸ್ಮರಣೀಯ ಸಂದರ್ಭ ಎಂದರು. ಕಾಯಕವೇ ಕೈಲಾಸ ಎಂಬ ತತ್ವ ಪುನರುತ್ಥಾನಗೊಳ್ಳಬೇಕು. ಅಜ್ಞಾನದ ಅಂಧಕಾರ ಹಾಗೂ ಬಡತನ ಮಾತ್ರವಲ್ಲ, ಜಾತೀಯತೆಯ ಅಸ್ಪೃಶ್ಯತೆಯ ಭಾವದ ಆ ಕತ್ತಲು ಕೂಡ ದೂರವಾಗಬೇಕು ಎಂದರು. ಜ್ಞಾನದ ಬೆಳಕಿನಲ್ಲಿ ಪ್ರತಿಯೊಬ್ಬರನ್ನೂ ಕೂಡ ನಮ್ಮವರು ಎಂದು ನೋಡುವಂತಹ ಒಂದು ಭಾವ ನಿರ್ಮಾಣವಾದಾಗ ರಾಷ್ಟ್ರದಲ್ಲಿ ಒಂದು ಶಕ್ತಿ ಬರುತ್ತದೆ ಎಂದರು. ಐದು ಬೆರಳು ಒಂದೇ ಸಮ ಇಲ್ಲ, ಆದರೆ ಮುಷ್ಟಿ ಕಟ್ಟಿದಾಗ ಒಂದು ಶಕ್ತಿ ಬರುತ್ತದೆ, ಆ ಶಕ್ತಿ ರಾಷ್ಟ್ರಕ್ಕೆ ಬರಬೇಕು ಎಂದರು. ಪಾದಪೂಜೆಯ ಬಳಿಕ ಪೌರ ಕಾರ್ಮಿಕರ ಮನೆಯ ಹೊರಭಾಗದಲ್ಲಿ ಅವರ ಜೊತೆಯೇ ಪಂಕ್ತಿ ಭೋಜನ ಮಾಡಿದ್ದಾರೆ. ಬಳಿಕ ಪೌರ ಕಾರ್ಮಿಕರ ಮಕ್ಕಳ ಜೊತೆ ಅವರ ಮನೆ ಮುಂಭಾಗದಲ್ಲೇ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಈಗ ಬಿಡಿ ಕೊಡಿ, ಹಿಂದೆ ಜಾಗ ಬಿಡಿ, ಬರ್ತಾರೆ ಆದ್ಮೇಲೆ ಪಾದಪೂಜೆ ಮಾಡುವುದರೊಂದಿಗೆ ನಮ್ಮ ಚಿಕ್ಕಮಗಳೂರಿನ ಜನಪ್ರಿಯ ಶಾಸಕರು, ಮಾಜಿ ಸಚಿವರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ದೇವೇಗೌಡ ಬೆಳಕಿನ ಹಬ್ಬ ದೀಪಾವಳಿ. ಇವತ್ತು ಚಿಕ್ಕಮಗಳೂರು ಕಡೆಯಿಂದ ನಾವು ಯೋಚನೆ ಮಾಡಿದ್ದು, ಗಡಿಯಲ್ಲಿ ಸೈನಿಕರ ಜೊತೆಗೆ ಕಾರ್ಗಿಲ್ ಯೋಧರ ಜೊತೆಯಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ದೀಪಾವಳಿ ಆಚರಿಸ್ತಾ ಇದ್ದಾರೆ. ಅವರು ಗಡಿ ಕಾಯುವ ಸೈನಿಕರ ಜೊತೆ ಆಚರಿಸ್ತಾ ಇದ್ದರೆ ನಾವು ಆರೋಗ್ಯದ ರಕ್ಷಣೆಗಾಗಿ ಪ್ರತಿನಿತ್ಯ ಹೋರಾಟ ಮಾಡ್ತಕ್ಕಂಥ ಪೌರ ಕಾರ್ಮಿಕರ ಜೊತೆಯಲ್ಲಿ ದೀಪಾವಳಿಯನ್ನು ಆಚರಿಸಿದ್ವಿ. ಒಂದು ಚಿರಸ್ಮರಣೀಯ ಸಂದರ್ಭ, ನನ್ನ ಬದುಕಿನಲ್ಲೇ ಒಂದು ಚಿರಸ್ಮರಣೀಯ ಸಂದರ್ಭ. ಈ ಸಂದರ್ಭದಲ್ಲಿ ನಾನಾರು ಭಾವಿಸ್ತೇನೆ, ಕಾಯಕವೇ ಕೈಲಾಸ ಅನ್ನುವಂಥ ತತ್ವ ಪುನರುತ್ಥಾನಗೊಳ್ಳಬೇಕು. ಅಜ್ಞಾನದ ಅಂಧಕಾರ ಮಾತ್ರ ಅಲ್ಲ, ಬಡತನ ಮಾತ್ರ ಅಲ್ಲ, ಜಾತೀಯತೆಯ ಅಸ್ಪೃಶ್ಯತೆಯ ಭಾವ ಆ ಕತ್ತಲು ದೂರ ಆಗಬೇಕು. ಜ್ಞಾನದ ಬೆಳಕಿನಲ್ಲಿ ಪ್ರತಿಯೊಬ್ಬರನ್ನು ಕೂಡ ನಮ್ಮವರು ಅಂತ ನೋಡುವಂಥ ಒಂದು ಭಾವ ನಿರ್ಮಾಣ ಆದಾಗ ರಾಷ್ಟ್ರದಲ್ಲೇ ಒಂದು ಶಕ್ತಿ ಬರುತ್ತೆ. ನಾವು ಬೆರಳನ್ನು ಐದು ಬೆರಳನ್ನು ಸಮಾನ ಮಾಡೋಕ್ಕಾಗಲ್ಲ, ಆದರೆ ಮುಷ್ಟಿ ಕಟ್ಟಿದರೆ ಅವೆಲ್ಲ ಒಟ್ಟಾಗ್ತವೆ, ಶಕ್ತಿ ಬರುತ್ತೆ. ಆ ಒಂದು ಭಾವದ ಮೂಲಕ ನಾವು ಜೋಡಿಸುವ ಕೆಲಸವನ್ನು ಮಾಡೋಣ. ಇವತ್ತಿನ ಈ ಒಂದು ಕಾರ್ಯಕ್ರಮ ನನ್ನ ಜೀವನದಲ್ಲೂ ಒಂದು ಅವಿಸ್ಮರಣೀಯ ಸಂದರ್ಭ. ಎಲ್ರಿಗೂ ಒಳಿತಾಗಲಿ, ಎಲ್ರಿಗೂ ದೀಪಾವಳಿಯ ಶುಭಾಶಯಗಳು.